ನಮ್ಮದು ಜಾತ್ಯಾತೀತ ರಾಷ್ಟ್ರ, ಜಾತ್ಯಾತೀತ ಪಕ್ಷಗಳು ಅಂತ ಬೊಬ್ಬೆ ಹೊಡೆದುಕೊಳ್ಳೋರೆಲ್ಲರೂ ಇದನ್ನ ನೋಡ್ಲೇಬೇಕು. ಕವಸ್ತೂರಿಯ ಕಾರ್ಯಾಚರಣೆಯಲ್ಲಿ ಮನುಷ್ಯ ಮನುಷ್ಯ ನಡುವಿನ ಕಂದಕ ಹೇಗೆಲ್ಲ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗಿದ್ದು ನಾವು ತುಪ್ಪದ ಹಳ್ಳಿ ಅನ್ನುವ ಗ್ರಾಮಕ್ಕೆ ಹೋದಾಗ್ಲೇ. ದಲಿತರಿಗೆ ಸಪರೇಟ್ ವ್ಯವಸ್ಥೆ. ವೀಕ್ಷಕರೇ, ತುಪ್ಪದ ಹಳ್ಳಿ ಅಂತ ಚಂದದ ಹೆಸರಿಟ್ಕೊಂಡಿರೋ ಈ ಗ್ರಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಲಾಗುತ್ತದೆ. ದಲಿತರಿಗೆ ಇಲ್ಲಿನ ಹೋಟೆಲ್ಗಳಲ್ಲಿ ಸಪರೇಟ್ ಟ್ರೀಟ್ಮೆಂಟ್ ಇರುತ್ತೆ. ಅಂದ್ರೆ ವಿಶೇಷವಾದದ್ದಲ್ಲ, ಬದಲಾಗಿ ನಿಕೃಷ್ಟವಾಗಿ ನಡೆಸ್ಕೊಳ್ತಾರೆ. ಹೋಟೆಲ್ಗಳಲ್ಲಿ ಎಲ್ಲರ ಜೊತೆ ಇವರು ಕೂರೋ ಹಂಗಿಲ್ಲ, ಬದಲಿಗೆ ಇವರನ್ನ ಪ್ರತ್ಯೇಕವಾಗಿರಿಸಿ ನೆಲದ ಮೇಲೆ ಕೂರಿಸಿ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ ಹಾಕಿಕೊಡ್ತಾರೆ. ಕುಡಿಯುವ ನೀರಿನಲ್ಲೂ ಇವರಿಗೆ ಪ್ರತ್ಯೇಕ ಜಗ್ಗು ಲೋಟಗಳನ್ನಿಟ್ಟಿರ್ತಾರೆ, ಅದರಲ್ಲಿ ಇವರು ನೀರು ಕುಡಿಬೇಕು. ಯಾಕಪ್ಪ ಒಳಗಡೆ ಹೋಗಲ್ಲ? ಯಾಕೆ ಇಲ್ಲಿ ಆಚೆ ಕಡೆ ಕೂಡ ಯಾಕೆ ಬಿಡಿಯೊಳಕ್ಕೆ ದೊಡ್ಡ ಏನು ದೇವಸ್ಥಾನ ಐತೆ, ಅದ್ರೊಳಕ್ಕೆ ಹೋಗ್ರಿ, ಹಂಗೆ ಒಳಗೆ ಕೊಡ್ಕೊಂತೀವಿ ಅಂತ ಹೇಳಿದಾರೆ. ಅತಿ ದೇವ್ರಿಗೆ ಸುಮ್ಮನೆ ಆಗಿದೆ. ಬೇರೆ ಬೇರೆ ಜನಕ್ಕೆ ಅಲ್ಲಿ ಒಳಗಡೆ ಹೋದ್ರೆ ಏನು ಮಾಡಿಬಿಡ್ತಾರೆ ಊಟಕ್ಕೆ? ಹೊಡೆಯ ಕೊಡ್ತಾರೆ, ಎರಡು ಮೂರು ಸತಿ ಹೋಗಿದ್ವಿ. ಹಾಂ, ಹೊಡೆ ಕೊಡ್ತಾರೆ. ಈ ದಲಿತ ಯುವಕರಿಗೆ ಪೆಟ್ಟದಷ್ಟು ಕೋಪ, ಆದರೆ ಅಸಹಾಯಕತೆ. ದೊಡ್ಡವರು ಹಾಕಿಕೊಟ್ಟ ದಾರಿಯಲ್ಲದೆ ಇವರ ಬದುಕು, ಇವರ ಮಕ್ಕಳ ಬದುಕು ಸಾಗಬೇಕು. ಇಂಥ ದರಿದ್ರ ವ್ಯವಸ್ಥೆಗೆ ಕಾರಣರಾದವರನ್ನೇ ಕವರ್ ಸ್ಟೋರಿ ತಂಡ ಹೋಗಿ ಪ್ರಶ್ನೆ ಮಾಡಿತ್ತು. ಇಲ್ಲಿ ಏಕೆ ಅವ್ರನ್ನ ಬಿಟ್ಕೊಂಡ್ರು ಒಳಗಡೆ? ಯಾಕಣಂಗೆ ಯಾವ್ದೇವ್ರಣ್ಣ? ರಂಗನಾಥ. ರಂಗನಾಥ ಹೇಳಿದಾರ ಬರಬೇಡಿ ಅಂತ? ಬರಲ್ರಿ ಅವರು, ಅವ್ರು ಬರಲ್ಲ, ದೇವರು ನಡ್ಕೊಂತಲ್ಲ. ಅದೇ ಸರ್ ಹೋಗ್ತಾರ ಓಲೆ ಅವರು? ದಲಿತರಿಗೆ ಇಲ್ಲಿನ ಆರಾಧ್ಯ ದೈವ ದೊಡ್ಡಯ್ಯನ ದೇವಸ್ಥಾನಕ್ಕೆ ಪ್ರವೇಶವಿಲ್ಲ. ದೊಡ್ಡಯ್ಯ ಅಂದ್ರೆ ರಂಗನಾಥ ಸ್ವಾಮಿ. ದೇವಸ್ಥಾನದ ಹೊರಗಡೆ ನಿಂತೇ ಕೈ ಮುಗಿಯಬೇಕು ಅಂತ ದೇವಸ್ಥಾನವನ್ನು ಹುಡುಕೊಂಡು ಹೋದ್ವಿ. ಅಲ್ಲಿ ಒಬ್ಬ ಮಹಿಳೆ ದೊಡ್ಡಯ್ಯನಿಗೆ ಹೊರಗಡೆ ಕೂತ್ಕಂಡೇ ಕೈ ಮುಗಿತಿದ್ಲು. ಮನಸ್ಸು ತಡೆಯಲಾರದೆ ಆ ತಾಯಿಯನ್ನ ಕೇಳಿದ್ವಿ. ನೀವು ಬನ್ನಿ ಒಳಗಡೆ. ಯಾಕಮ್ಮ? ನಾವು ಏಕೆ ಕಾಲುವಣೆ ಅಂದರೆ ಹೊರಗಿರ್ತೀವಿ. ಅದೇ ಹಂಗೆ ದೇವಸ್ಥಾನ ಯಾಕಂಗೆ? ಅದೇನೋ ಭಗವಂತ ನೆಡ್ಸಿದ್ದಾನೆ. ಹ್ಞೂ, ಒಳಗಡೆ ಬರಲ್ಲ, ನಾವಿಲ್ಲೇ ಹೋಗ್ತೀವಿ. ಅಲ್ಲಮ್ಮ, ಬಂದರೆ ಏನಾಗುತ್ತೆ? ನಮ್ಮ ಕೇಳ್ಬೇಕಲ್ಲ. ಏನಂತಾರೆ? ಇಲ್ಲಿ ನೋಡಿ, ಆ ಭಗವಂತನೇ ಬೇಡ ಅಂತಾನಂತೆ. ನಮ್ಮ ಕಣ್ಣೆದುರೆ ಮೇಲ್ಜಾತಿಯ ಜನ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಿದ್ರು. ಆಕೆ ಮಾತ್ರ ಹೊರಗಡೆ ಕೂತು ಆ ದೊಡ್ಡಯ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ಲು. ನಾವು ಕೂಡ ಆ ದೊಡ್ಡಯ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವು. ಈ ಅನಿಷ್ಟ ಪದ್ಧತಿಗೆ ಕಾರಣರಾದವರನ್ನ ಸುಮ್ಮನೆ ಬಿಡಬೇಡ ಅಂತ. ಈ ಊರಲ್ಲಿ ದಲಿತರಿಗೆ ಕಟಿಂಗ್ ಶೇವಿಂಗ್ ಕೂಡ ಮಾಡಲ್ಲ. ದಲಿತರು ಸತ್ರೆ ಅವನಿಗೆ ಪ್ರತ್ಯೇಕ ಸ್ಮಶಾನ ಕೂಡ ಇದೆ. ಎಂಥ ದರಿದ್ರ ವ್ಯವಸ್ಥೆ ಅಲ್ವಾ? ಅಸ್ಪೃಶ್ಯತೆ ಆಚರಣೆ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ದೇಶದಲ್ಲಿ ಎಂಥದ್ದೇ ಕಾನೂನು ತಂದ್ರು ಇನ್ನು ದಲಿತರು ಸಾರ್ವಜನಿಕ ಪ್ರದೇಶಗಳಿಗೆ ಧೈರ್ಯವಾಗಿ ಹೋಗುವಂತಿಲ್ಲ. ದೇವರು ಆಚರಣೆ ಅನ್ನುವ ಭೂತವನ್ನು ಬಿಟ್ಟು ದಲಿತರನ್ನ ಭಯ ಬೀಳಿಸುವ ಕೆಲಸ ನಿರಂತರವಾಗಿ ಸಾಗುತ್ತಿದೆ. ಜಾತಿ ಜಾತಿ ಅಂತ ಬಾಯ್ ಬಡ್ಕೊಳ್ಳೋ ಮಠಾಧೀಶರೇ, ದಯವಿಟ್ಟು ಈ ಸಮಸ್ಯೆಗೆ ಮುಕ್ತಿ ನೀಡಿ. ಕರ್ನಾಟಕದ ಸಾವಿರಾರು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಗಾಂಧಿಯ ತತ್ವ ಆದರ್ಶಗಳು, ಅಂಬೇಡ್ಕರ್ ಅವರ ಕನಸು ಈ ದೇಶದಲ್ಲಿ ಇನ್ನೂ ಸಾಕಾರಗೊಂಡಿಲ್ಲ. ಇದು ನನಸಾಗಬೇಕು ಅಂದ್ರೆ ಇಲ್ಲಿ ಮತ್ತೊಬ್ಬ ಅಂಬೇಡ್ಕರ್ ಹುಟ್ಟಬೇಕಾಗಿದೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.